वेगवान जगात पात्रतेनुसार पात्र नोकरी मिळण्याचा भरोसा नाही. या संदर्भात जिल्हा रोजगार विनिमय केंद्राचा मिनी उद्योग मेळावा प्रतिभावंतांसाठी फायद्याचा ठरत आहे असे बेनन स्मिथ पदवी महाविद्यालयाचे व्यवस्थापक विजय ॲलिस यांनी सांगितले आहे. बेनन स्मिथ पदवी महाविद्यालय जिल्हा रोजगार विनिमय केंद्र यांच्या संयुक्त विद्यमाने मिनी उद्योग मेळाव्याचे उद्घाटन करताना ते बोलत होते. उद्योगम पुरुष लक्ष या तत्वाच्या विरोधात महिला सर्वच विभागात काम करत आहेत ही चांगली प्रगती आहे. 1990 मध्ये पंतप्रधान पी.व्ही. नरसिंह राव आणि अर्थमंत्री मनमोहन सिंग यांनी एलपीजी कायदा आणला ज्यामुळे नोकऱ्यांच्या निवडीत पारदर्शकता आली. कौशल्यावर आधारित रोजगार निर्मितीसाठी ते उपयुक्त असल्याचे या दरम्यान त्यांनी सांगितले आहे. मिनी उद्योग मेळदल्ली ಉದ್ಘಾಟಕರಾಗಿ ಕೆಲವು ಇತರ ನುಡಿಗಳನ್ನು ಮಾತಾಡಬೇಕೆಂಬುದಾಗಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಸ್ವಲ್ಪದರಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಉದ್ಯೋಗ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಅವಶ್ಯಕವಾಗಿರ್ತಕ್ಕಂಥದ್ದು. ಮುಂಚೆ ಒಂದು ಮನೆಯಲ್ಲಿ ಹೇಳ್ತಾ ಇದ್ರು, ನಾನು ನುಡಿಯಿತ್ತು, ಉದ್ಯೋಗಂ ಪುರುಷ ಲಕ್ಷಣಂ ಎಂಬುದಾಗಿ. ಹಿಂದೆ ಕೇವಲ ಉದ್ಯೋಗ ಅಂತಕ್ಕಂಥದ್ದು ಪುರುಷರಿಗೆ ಸ್ವಲ್ಪ ಮಟ್ಟಿಗೆ ಸೀಮಿತವಾಗಿತ್ತು. ಈಗ ಎಲ್ಲರಿಗೂ ಮುಕ್ತವಾಗಿದೆ. ಈಗ ಉದ್ಯೋಗ ಪುರುಷರಿಗಷ್ಟೇ ಅಲ್ಲ, ಮಹಿಳೆಯರಿಗೂ ಕೂಡ. ಈಗ ನಾವು ಉದ್ಯೋಗವನ್ನು ಪಡೆದುಕೊಳ್ಳಬೇಕಾದರೆ ಕೆಲವು ಮಾನದಂಡಗಳಿದ್ದಾವೆ. ಎಲ್ಲರಿಗೂ ಉದ್ಯೋಗ ಸಿಗೋದಿಲ್ಲ. ಈಗ ಉದ್ಯೋಗ ಮೇಳ ಎಂಬುದಾಗಿ ನಾವು ಇಲ್ಲಿ ಪಾಲ್ಗೊಂಡಿದ್ದೇವೆ. ಇಲ್ಲಿ ಬಂದ ತಕ್ಷಣ ಎಲ್ಲರಿಗೂ ಉದ್ಯೋಗ ಸಿಗುತ್ತೆ ಅಂತಕ್ಕಂಥದ್ದಲ್ಲ. ನಾವು ಉದ್ಯೋಗವನ್ನು ಪಡ್ಕೊಳ್ಬೇಕಾದ್ರೆ ಕೆಲವು ಮಾನದಂಡಗಳಿದ್ದಾವೆ. ಆ ಮಾನದಂಡಗಳ ಆಧಾರದ ಮೇಲೆ ಕಂಪನಿಯವರು ನಿಮಗೆ ಉದ್ಯೋಗವನ್ನು ನೀಡ್ತಾರೆ. ಈಗ ಏನು ಉದ್ಯೋಗ ಪಡ್ಕೊಳ್ಳೋಕೆ ಬೇಸಿಕ್ ಏನು ಕ್ವಾಲಿಫಿಕೇಶನ್ ಎಂಬುದಾಗಿ ಹೇಳ್ತೀವಿ. ನಮ್ಮ ವಿದ್ಯಾರ್ಹತೆ ನೋಡ್ತಾರೆ. ಇವತ್ತು ಪ್ರತಿಯೊಂದು ಪೋಸ್ಟಿಗೂ ಅಥವಾ ಉದ್ಯೋಗಕ್ಕೆ ತಮ್ಮದೇ ಆಗಿರತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಅವಶ್ಯಕವಾಗಿರುತ್ತೆ. ಪ್ರತಿಭೆ, ನಮ್ಮದೇ ಆಗಿರ್ತಕ್ಕಂಥ ಕೌಶಲ್ಯಗಳ ಆಧಾರದ ಮೇಲೆ ನಮಗೆ ಉದ್ಯೋಗವನ್ನು ನೀಡಲಾಗುತ್ತೆ. ಮುಂಚೆ ಸ್ವಲ್ಪ ದಿವಸ ಅಥವಾ ಸ್ವಲ್ಪ ವರ್ಷಗಳ ಹಿಂದೆ ನಾವು ನೋಡಿದೆಯಲ್ಲ, ಉದ್ಯೋಗ ರೇರ್. ಯಾರೋ ಊರಲ್ಲಿ ಒಬ್ಬರಿಗೂ ಉದ್ಯೋಗ ಮಾಡ್ತಾ ಇದ್ರು. ನಮ್ಮ ಭಾರತ ದೇಶದಲ್ಲಿ 1990 ಎಲ್ ಪಿ ಜಿ ಎಂಬುದಾಗ ಒಂದು ಪಾಲಿಸಿ ಬಂತು. ಎಲ್ ಪಿ ಜಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಅಂದಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಣಕಾಸಿನ ಮಂತ್ರಿಯಾಗಿದ್ದರು. ಇವರ ಒಂದು ದಿಟ್ಟ ನಿರ್ಧಾರದಿಂದ ಒಂದು ಉದ್ಯೋಗಗಳು ಏನಾಗಿದೆ ಅಂತಂದರೆ ಮುಕ್ತವಾಗಿದೆ, ಓಪನ್. ಮುಂಚೆ ಹೇಗಿದ್ದಿತ್ತು, ಸೀಕ್ರೆಟ್ ಆಗಿ ನಡೀತದೆ, ಎಲ್ಲೋ ಉದ್ಯೋಗ ಸಿಗ್ತಾ ಇತ್ತು. ಈಗ ನಾವು ಮುಕ್ತವಾಗಿ ಸ್ಪರ್ಧೆ ಒಡ್ಡುವುದರ ಮೂಲಕವಾಗಿ ಉದ್ಯೋಗವನ್ನು ಪಡೆದುಕೊಳ್ಳಬಹುದು. ಕೇವಲ ನಮ್ಮ ವಿದ್ಯಾರ್ಹತೆ ಇಂದಲ್ಲ, ವಿದ್ಯಾರ್ಹತೆ ಜೊತೆಗೆ ನಮ್ಮದು ಏನಾಗಿರಬೇಕು, ನಮ್ಮ ಸ್ಪರ್ಧೆ ಇರಬೇಕು, ಕಾಂಪಿಟೇಷನ್. ನಮ್ಮ ಕೌಶಲ್ಯ ಬೇರೆ ಕಾಂಪಿಟೇಷನ್ ಮಾಡಿರಲ್ಲ. ಕಾಂಪಿಟೇಷನ್ ಅಥವಾ ಸ್ಪರ್ಧೆ ಯಾವುದ್ರ ಮೂಲಕವಾಗಿ ಮಾಡಬೇಕು, ನಮ್ಮಲ್ಲಿರತಕ್ಕಂಥ ಪ್ರತಿಭೆಗಳ ಮೂಲಕ, ಕೌಶಲ್ಯಗಳ ಮೂಲಕವಾಗಿ ನಾವು ಸ್ಪರ್ಧೆ ಮಾಡಿದೆಯಾದರೆ ನಾವು ಉದ್ಯೋಗವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯತೆ ಇದೆ. ಇವತ್ತು ನಾವು ಬೇರೆ ಬೇರೆ ಕಂಪನೀಸ್ ಎಲ್ಲ ನಾವು ನೋಡ್ತಾ ಇದ್ದೀವಿ. ಇವತ್ತು ಆಲ್ಮೋಸ್ಟ್ ಕಂಪನೀಸ್ ಏನಿದ್ದಾವೆ, ಭಾರತ ದೇಶದ ಕಂಪನಿಗಳು ಬಹಳ ಕಡಿಮೆ ಇದ್ದಾವೆ. ಬೇರೆ ದೇಶದಿಂದ ಬಂದಿರತಕ್ಕಂಥ ಕಂಪನಿಗಳು ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಇದ್ದಾವೆ. ಆ ಒಂದು ಕಂಪನಿಗಳು ಇವತ್ತು ಉದ್ಯೋಗ ನೀಡ್ತಾ ಇದ್ದಾವೆ. ಎಲ್ಲರಿಗೂ ಉದ್ಯೋಗ ನೀಡ್ತಾ ಇದೆ ಅಂತಂದ್ರೆ ಅದು ಎಲ್ ಪಿ ಜಿ ಇಂದ. ಆ ಸಮಯದಲ್ಲಿ या मेळाव्यात एकूण 13 कंपन्यांनी उमेदवारांच्या मुलाखती घेतल्या. रोजगार मेळाव्यात 500 अधिक इच्छुकांनी सहभाग घेतला होता. यावेळी जिल्हा रोजगार विनिमय केंद्र अधिकारी रविशंकर चन्नल, सहायक रोजगार अधिकारी जीएस कोरसगाव, रोजगार व्यवस्थापन अधिकारी प्रकाश येलकल, पदवीधर महाविद्यालयाचे प्राचार्य सॅम्युअल डॅनियल व महाविद्यालयातील इतर शिक्षक व कर्मचारी उपस्थित होते. महादेव पवार, कॅनन सिटी न्यूज, बेळगाव.